tu job kare sir nanigondo frank opening ni bekidare rajake adhikarak bandiddisa it's not a win anta nanigansu adu adhikarak bandiddisa win alla ad implementations ig bandu next 5 years ig jana chappala kattaralla naavu maadiskondidive anta ಅದು ನಿಜವಾದ ವಿನ್ ಅಂತ ಅನ್ಸುತ್ತೆ. ಒಬ್ಬ ಯಾರೋ ಕ್ಯಾಂಡಿಡೇಟ್ ಪ್ರಜಾಕೇಯದಿಂದ ಗೆದ್ದು ವಿನ್ ಆದ ತಕ್ಷಣ ಗೌರ್ಮೆಂಟ್ ಫಾರ್ಮ್ ಮಾಡ್ತೇವೆ, ಆದ್ರೆ ದಟ್ ಈಸ್ ನಾಟ್ ಅ ಪ್ರಜಾಕೇಯ. ಅಲ್ಲಿಂದ ಸ್ಟಾರ್ಟ್ ಆಗೋದು ನಿಜವಾದ ಪ್ರಜಾಕೇಯ ವರ್ಕ್ ಸ್ಟಾರ್ಟ್ ಆಗೋದು ಅಲ್ಲಿಂದ. ರೆಪ್ರೆಸೆಂಟೇಟಿವ್ ಆಗಿ ಫೈವ್ ಇಯರ್ಸ್ ಏನ್ ಮಾಡ್ತಾರಲ್ಲ ಅಲ್ಲಿಗೆ ಜನ ಅವ್ರು ಸ್ಯಾಟಿಸ್ಫೈಡ್ ಆಗ್ತಾರಲ್ಲ, ನಾನ್ ಕೇಳಿ ನಾನ್ ಮಾಡಿಸ್ಕೊಂಡಿದೀನಿ ಇವ್ ನಾನು ಹೇಳ್ದಂಗ್ ಕೇಳಿದ್ದಾನೆ ಅಂತ. ಮತ್ತು ಕೆಲವೊಂದು ಕ್ಷೇತ್ರದಲ್ಲಿ ಕೇಳದೆ ಇದ್ದಾಗ ನಾನು ಇಳಿಸಿದ್ರಿ ಅವ್ನ ಇಳಿಸಿ ಬೇರೆಯವ್ರು ನಿಲ್ಲಿಸಿ ನನ್ನ ಕೆಲಸ ಮಾಡಿಸ್ಕೊಂಡಿದ್ದೀನಿ ಅಂತ ಅನ್ನೋ ಕಾನ್ಫಿಡೆನ್ಸ್ ಯಾವಾಗ ಬರುತ್ತಲ್ಲ ಅವತ್ತು ಪ್ರಜಾಕ್ಕೆ ಗೆಲ್ಲೋದು. ಅಧಿಕಾರಕ್ಕೆ ಬಂದಿದ್ದ ದಿವಸ ಎಲ್ಲರೂ ಅನ್ಕೊಳೋದು ನಾನು ಇದು ಹೇಳ್ತೀನಿ ತುಂಬ ಜನ ಇದು ಗೊತ್ತಿಲ್ಲ ಅವ್ರು ಯಾವ ರೀತಿ ತಗೋತಾರೆ ಅಂತ. ಅಧಿಕಾರಕ್ಕೆ ಬಂದಿದ್ದ ದಿವಸ ಅಲ್ಲ ಪ್ರಜಾಕ್ಕೆ ಗೆಲ್ಲುವು, ಟರ್ಮ್ ಕಂಪ್ಲೀಟ್ ಆಗಿ ಜನ ಕನಸ್ಬೇಕು ನಾವು ಕೆಲಸ ಮಾಡಿಸ್ಕೊಂಡಿದ್ದೀವಿ ನಾವು ಇವತ್ತು ಗೆದ್ದಿದ್ದೀವಿ ಅಂತ ಅದು ಅವತ್ತು ಪ್ರಜಾಕ್ಕೆ ಗೆಲ್ಲ. ಅಧಿಕಾರಕ್ಕೆ ಬಂದು ಮತ್ತೆ ಕಳ್ಳಾಟ ಆಡ್ಕೊಂಡು ಅಂತ ಕೆಲಸ ಮಾಡಿದ್ರು ಅಂದ್ರೆ ಅದು ಪ್ರಜಾಕ್ಕೆ ಸೋಲೆ. ಈ ರೀತಿ ಜನೂನ್ ಆಗಿ ಬರೋದೇ ನಿಜವಾದ ವಿನ್ ಅಂತ ನನಗನ್ಸುತ್ತೆ. ಅದಕ್ಕೆ ಸರ್ ಅವ್ರ ಉಪ್ಪಿ ಸರ್ ಅವ್ರು ಹೇಳಿರೋದು ರೈಟ್ ಟು ರಿಕಾಯಿಲ್ ಕಾನ್ಸೆಪ್ಟ್ ಬರಬೇಕು, ತಪ್ಪು ಮಾಡಿದ್ರೆ ಅವ್ನು ಇಳಿಬೇಕು ಅನ್ನೋ ಮಾತು ಅವ್ರು ಹೇಳಿರೋದು. ನಾಗಾರ್ಜುನ್ ಸರ್ ನೀವ್ ಹೇಳಿದ ಪಾಯಿಂಟ್ ತುಂಬಾ ಕರೆಕ್ಟ್, ಹೌದು ನಿಜ. ಬಂದು ಬರೀ ವಿನ್ ಆದ ತಕ್ಷಣ ಗೆಲ್ವಲ್ಲ, ಯಾವತ್ತು ಆ ಟರ್ಮ್ ಕಂಪ್ಲೀಟ್ ಆಗಿದ್ದೇಶ ಎಲ್ಲಾರ್ಗೂ ಅದೊಂದು ಕಾನ್ಫಿಡೆನ್ಸ್, ಹೌದು ನಮ್ಮ ಕೈಯಲ್ಲೇ ಇದೆ ಅಧಿಕಾರ ಯಾರ ಕೈಯಲ್ಲೂ ಇಲ್ಲ ಅಂತ ಯಾವತ್ತು ಆ ಫೀಲಿಂಗ್ ಬರುತ್ತಲ್ಲ ಅದು ನಿಜವಾದ ಪ್ರಜಾಕೀಯದ ಗೆಲುವು. ಪ್ರತಿಯೊಬ್ಬ ಪ್ರಜೆಯ ಗೆಲುವು ಅದು, ಪ್ರಜಾಕೀಯದ ಒಂದೇ ಗೆಲುವಲ್ಲ, ಪ್ರತಿಯೊಬ್ಬ ಪ್ರಜೆಯ ಗೆಲುವು ಅದು. ಅದು ಸತ್ಯ ನೀವು ಹೇಳಿದ್ದು 100% ಪ್ರೂಫ್.